2014 ಮತ್ತು 16 ನಡುವೆ ಭಾರತದಲ್ಲಿ 36,000 ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ತಮಿಳುನಾಡಿನ 83% ರೈತರು ಮತ್ತು ಕರ್ನಾಟಕದ 77% ರೈತರು ಸಾಲದ ಸುಳಿಯಲ್ಲಿದ್ದಾರೆ. ಕಾವೇರಿಯಂತಹ ನದಿ ಮುಖಜ ಭೂಮಿಗಳಲ್ಲಿ ಅಕ್ಕಿ ಉತ್ಪಾದನೆ 10 ಲಕ್ಷ ಟನ್ಗಳಷ್ಟು ಕುಸಿದಿದೆ. ಈ ಆತ್ಮಹತ್ಯೆಗಳಿಗೆ ಮತ್ತು ಬೆಳೆ ನಷ್ಟಕ್ಕೆ ಕಾರಣ ಭಾರತದ ಕಣ್ಮರೆಯಾಗುತ್ತಿರುವ ಮಣ್ಣು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ 14% ಮಣ್ಣು ಈಗಾಗಲೇ ಕೃಷಿಗೆ ಅನುಪಯುಕ್ತವಾಗಿದೆ. ಇನ್ನು 70% ಭೂಸವೆತಕ್ಕೊಳಗಾಗಿದೆ. ಮಣ್ಣಿನ ಈ ನಾಶಕ್ಕೆ ಕಾರಣ ಮರದ ಹಸಿರು ಹೊದಿಕೆಯ ಕೊರತೆ. ಮರಗಳಿಲ್ಲದಿದ್ದಾಗ ಮಣ್ಣನ್ನು ಹಿಡಿಯಲು ಮರದ ಬೇರುಗಳು ಇಲ್ಲದೆ ಮಳೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತದೆ. ಈ ಪರಿಸ್ಥಿತಿಯನ್ನು ಹಿಮ್ಮುಖವಾಗಿಸೋದಿಕ್ಕೆ ಇರೋ ಸರಳ ಮಾರ್ಗ ಅಂದರೆ ಕಾವೇರಿ ಜಲಾನಯನ ಪ್ರದೇಶದಾದ್ಯಂತ ಮರಗಳನ್ನು ನೆಡೋದು. ಮರದ ಬೇರುಗಳು ಭೂಸವೆತವನ್ನು ತಡೆಯುತ್ತೆ ಮತ್ತು ನೀರನ್ನು ಹೀರಿಕೊಳ್ಳೋದಿಕ್ಕೆ ಸಹಾಯ ಮಾಡಿ ನದಿಗೆ ನೀರನ್ನು ಮರುಪೂರೈಸುತ್ತೆ. ಫಲವತ್ತಾದ ಮಣ್ಣು ಮತ್ತು ಸುಸ್ಥಿರವಾದ ನೀರಿನ ಮೂಲ, ಇವೆರಡೂ ರೈತರನ್ನು ಸುಸ್ಥಿತಿಗೆ ಮರಳಿಸಲು ಅಗತ್ಯವಿರೋ 2 ಪ್ರಮುಖ ಅಂಶಗಳಾಗಿವೆ.